ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಕೆ ಎಸ್ ಗುರುಜಿ ಅರ್ಪಿಸುವ ಡೈಲಿ ಟಾಪ್ 5 MCQs ಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಇಂದು ಕೂಡ ತಮ್ಮ ಮುಂದೆ 5 ಪ್ರಶ್ನೆಗಳೊಂದಿಗೆ ಬಂದಿದ್ದೇವೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲು ತಮಗೆ ನೀಡಲಾಗಿರುವ ಕಾಲಾವಕಾಶ 10 ಸೆಕೆಂಡ್ಗಳು. ಆದ ಕಾರಣ ದಯವಿಟ್ಟು ಎಲ್ಲರೂ ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಪ್ರಯತ್ನ ಪಡಬೇಕಾಗಿ ತಮ್ಮಲ್ಲಿ ಕೋರಿಕೆ. ಓಕೆ ಫ್ರೆಂಡ್ಸ್, ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ಪ್ರಯತ್ನ ಅನ್ನೋದು ತುಂಬ ಮುಖ್ಯ. ಯಾಕಂತಂದರೆ ಮಹನೀಯರು ಒಂದು ಮಾತು ಹೇಳಿದರೆ ಏನು, ಪ್ರಯತ್ನವೇ ಜೀವನದ ಯಶಸ್ಸಿನ ಮೂಲ. ಯಾಕಂತಂದರೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲೇಬೇಕು, ಕಾಣಲೇಬೇಕು ಅಂತಂದರೆ ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಬೇಕು. ಆವಾಗಲೇ ಒಂದಲ್ಲ ಒಂದಿನ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ಗುರಿಯನ್ನು ಸಾಧಿಸೋದಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ, ಅದು ಶತಸಿದ್ಧ. ಓಕೆ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್. ಇವತ್ತಿನ ಮೊದಲ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಪ್ರಾದೇಶಿಕ ವ್ಯಾಪಾರ ಒಪ್ಪಂದ ಯಾವುದು? ಆಪ್ಷನ್ ಎ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ, ಬಿ ಪ್ರಾದೇಶಿಕ ಆರ್ಥಿಕ ಸಂಘಟನೆ, ಸಿ ಆಫ್ರಿಕಾ ವ್ಯಾಪಾರ ಸಂಘಟನೆ, ಡಿ ಯುರೋಪ್ ಸಮಗ್ರ ಆರ್ಥಿಕ ಸಹಭಾಗಿತ್ವ. ಇದರ ಸರಿಯಾದ ಉತ್ತರ ವಿಶ್ವದ ಅತಿದೊಡ್ಡ ಪ್ರಾದೇಶಿಕ ವ್ಯಾಪಾರ ಒಪ್ಪಂದ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ. ಇದರ ಬಗ್ಗೆ ನಾವು ಕೂಲಂಕಷವಾಗಿ ನೋಡೋದಾದರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಥವಾ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಇದು January 1, 2022 ಜಾರಿಗೆ ಬಂದಿದೆ. ಇದರೊಂದಿಗೆ ವ್ಯಾಪಾರ ಪರಿಮಾಣದ ದೃಷ್ಟಿಯಿಂದ ಇದು ವಿಶ್ವದ ಅತಿದೊಡ್ಡ ಮುಕ್ತ ವ್ಯಾಪಾರ ವಲಯದ ಒಪ್ಪಂದವಾಗಿದೆ. ಏನಿದು RCEP ಅಥವಾ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ, ಯಾಕೆ ಇದನ್ನು ಇಷ್ಟೊಂದು ಮುತುವರ್ಜಿಯಿಂದ ಜಾರಿಗೆ ತರ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ 2019 ನಮ್ಮ ದೇಶದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಒಂದು ಅಂಶ ಅಂತಂದರೆ ಈ ಒಂದು RCEP. ಯಾಕಂತಂದರೆ ಭಾರತವನ್ನು ಹೊರತುಪಡಿಸಿ ಏಷ್ಯಾ ಪೆಸಿಫಿಕ್ ವಲಯದ 15 ರಾಷ್ಟ್ರಗಳು ಈ ಒಂದು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು ವಿಶ್ವದ ಅತ್ಯಂತ ದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದೆ. ಯಾಕಂತಂದರೆ ಈ RCEP ಜಾರಿಗೆ ಬರೋಕ್ಕಿಂತ ಮುಂಚೆ 8 ವರ್ಷಗಳ ಕಾಲ ಸುದೀರ್ಘವಾದ ಸಮಾಲೋಚನೆಯನ್ನು ನಡೆಸಲಾಗಿತ್ತು. ಅನಂತರವೇ ಇದಕ್ಕೆ ಸಹಿ ಹಾಕಲಾಗಿತ್ತು. ಇನ್ನು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದವು ವಿಶ್ವದ ಅತಿದೊಡ್ಡ ವ್ಯಾಪಾರ ಒಪ್ಪಂದವಾಗಿದ್ದು ಚೀನಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ನ್ಯೂಜಿಲೆಂಡ್ ಎಂಬ 5 ಪಾಲುದಾರ ದೇಶಗಳು ಹಾಗೂ 10 ASEAN ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. ಯಾಕಂದರೆ ಭಾರತದಲ್ಲಿ ನಮ್ಮ ರೈತರಿಂದ ತೀವ್ರವಾದ ವಿರೋಧ ವ್ಯಕ್ತವಾಗಿದ್ದರಿಂದ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಕೊನೆಗೆ ಭಾರತವನ್ನು ಹೊರತುಪಡಿಸಿ ಈ ಒಪ್ಪಂದವು 2020 ನವೆಂಬರ್ನಲ್ಲಿ ಜಾರಿಗೆ ಬಂತು. ಕೊನೆಗೆ ಸಮಗ್ರವಾಗಿ 2022 ಜನವರಿ 1 ಈ ಒಂದು ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಂಪೂರ್ಣವಾಗಿ ಜಾರಿಗೆ ಬಂತು. ಇನ್ನು ಈ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಗುರಿ ಉದ್ದೇಶ ಏನು ಅನ್ನೋದನ್ನು ನೋಡೋದಾದರೆ ಉದಯೋನ್ಮುಖ ಆರ್ಥಿಕತೆಗಳು ವಿಶ್ವದ ಇತರ ಭಾಗಗಳೊಂದಿಗೆ ಸ್ಪರ್ಧೆ ಮಾಡಲು ಸಹಾಯ ಮಾಡಲು ಈ ಒಂದು RCEP ನೆರವಾಗ್ತದೆ ಮತ್ತು ಸಮಯ ಮತ್ತು ವೆಚ್ಚವನ್ನು ಉಳಿಸಲು ಈ ವಲಯದ ಸದಸ್ಯ ರಾಷ್ಟ್ರಗಳಲ್ಲಿ ಇರುವ ಭಿನ್ನ ವಿಧಿವಿಧಾನಗಳನ್ನು ಪೂರೈಸದೆ ಉತ್ಪನ್ನಗಳನ್ನು ರಫ್ತು ಮಾಡಲು ಹಲವಾರು ಕಂಪನಿಗಳಿಗೆ ಈ ಒಂದು ಒಪ್ಪಂದ ಅನುಕೂಲ ಮಾಡಿಕೊಡ್ತದೆ. ಮತ್ತು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಈ ಒಪ್ಪಂದ ಬೌದ್ಧಿಕ ಆಸ್ತಿ ಅಂಶಗಳನ್ನು ಒಳಗೊಂಡಿದೆ, ಆದರೆ ಪರಿಸರ ಸಂರಕ್ಷಣೆ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಇಲ್ಲಿ ಒಳಗೊಂಡಿಲ್ಲ. ನೆಕ್ಸ್ಟ್ ಕ್ವಶನ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಭಾರತದ ನವದೆಹಲಿ, ಬಿ ಚೀನಾದ ಶಾಂಘೈ, ಸಿ ಜೋಹಾನ್ಸ್ಬರ್ಗ್, ಡಿ ಬ್ರೆಸಿಲಿಯಾ. ಇದರ ಸರಿಯಾದ ಉತ್ತರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಆಪ್ಷನ್ ಬಿ ಚೀನಾದ ಶಾಂಘೈನಲ್ಲಿದೆ. ಏನಿದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಇದನ್ನು ಏನಂತ ಕರೀತಾರೆ, ಯಾಕೆ ಅದನ್ನು ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ನೋಡೋದಾದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ತನ್ನ ಪ್ರಧಾನ ಕಚೇರಿಯನ್ನು ಚೀನಾದ ಶಾಂಘೈನಲ್ಲಿದೆ. ಇದು ಬ್ರಿಕ್ ರಾಷ್ಟ್ರಗಳಾದ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ನಿರ್ವಹಿಸುವ ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. 2013 ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆದ 5ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪಿಸಲು ಇವತ್ತು ಬ್ರಿಕ್ಸ್ ನಾಯಕರು ಒಪ್ಪಿಕೊಂಡರು. ಅನಂತರ 2015 ಬ್ರೆಜಿಲ್ನ ಪೋರ್ಟ್ಲೇಜಾದಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಈ ಒಂದು ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಇಲ್ಲಿ ಪ್ರಮುಖವಾಗಿ 5 ಉದಯೋನ್ಮುಖ ಆರ್ಥಿಕತೆಗಳಾದಂತಹ ಭಾರತ, ಚೀನಾ, ಸೌತ್ ಆಫ್ರಿಕಾ, ಬ್ರೆಜಿಲ್ ಹಾಗೂ ರಷ್ಯಾ ತಮ್ಮ ನಡುವಿನ ಹೆಚ್ಚಿನ ಆರ್ಥಿಕ ಮತ್ತು ಅಭಿವೃದ್ಧಿ ಸಹಕಾರವನ್ನು ಬೆಂಬಲಿಸಲು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾವೆ. ಇದರ ಪ್ರಧಾನ ಕಚೇರಿ ಈಗಾಗಲೇ ಹೇಳಿದಂತೆ ಚೀನಾದ ಶಾಂಘೈನಲ್ಲಿದ್ದು 2018 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಬ್ಯಾಂಕ್ ವೀಕ್ಷಕ ಸ್ಥಾನಮಾನವನ್ನು ಪಡೆದುಕೊಂಡಿತು. ಆ ಮೂಲಕ ವಿಶ್ವಸಂಸ್ಥೆಯೊಂದಿಗೆ ಸಕ್ರಿಯ ಮತ್ತು ಫಲಪ್ರದ ಸಹಕಾರಕ್ಕಾಗಿ ದೃಢವಾದ ಆಧಾರವನ್ನು ಅಥವಾ ಬೆಂಬಲವನ್ನು ಪಡೆಯಿತು.
ಇನ್ನು ಈ ಒಂದು ಬ್ಯಾಂಕ್ನಲ್ಲಿ ಮತದಾನ ವ್ಯವಸ್ಥೆ ಅವರು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ವಿಶ್ವಬ್ಯಾಂಕ್ನಂತೆ ಬಂಡವಾಳದ ಪಾಲನ್ನು ಆಧರಿಸಿ ಮತಗಳನ್ನು ಪ್ರತಿಯೊಂದು ದೇಶಕ್ಕೆ ನಿಗದಿ ಮಾಡಿಲ್ಲ. ಈ ಬ್ಯಾಂಕ್ನಲ್ಲಿ ಭಾಗವಹಿಸುವ ಪ್ರತಿಯೊಂದು ಪಾಲುದಾರ ದೇಶಕ್ಕೂ ಒಂದು ಮತವನ್ನು ನಿಗದಿಪಡಿಸಲಾಗಿರುತ್ತದೆ ಮತ್ತು ಯಾವುದೇ ದೇಶಕ್ಕೆ ಇಲ್ಲಿ ವಿವಾದಾತ್ಮಕವಾದ ವಿಟೋ ಅಧಿಕಾರವಿರುವುದಿಲ್ಲ. ಮುಂದಿನ ಪ್ರಶ್ನೆ, ವಿವಾದಾತ್ಮಕವಾದ ಆಫ್ಸ್ಪಾ ಕಾಯ್ದೆಯ ನಾಗಾಲ್ಯಾಂಡ್ನಲ್ಲಿ ಯಾವ ವರ್ಷದಿಂದ ಜಾರಿಯಲ್ಲಿದೆ? ಅಂದರೆ ಈ ಆಫ್ಸ್ಪಾ ಕಾಯ್ದೆಯು ನಾಗಾಲ್ಯಾಂಡ್ನಲ್ಲಿ ಯಾವ ವರ್ಷದಿಂದ ಜಾರಿಯಲ್ಲಿದೆ? ಆಪ್ಷನ್ ಎ 1958, ಬಿ 1959, ಸಿ 1888, ಡಿ 1991. ಇದರ ಸರಿಯಾದ ಉತ್ತರ, ವಿವಾದಾತ್ಮಕವಾದ ಆಫ್ಸ್ಪಾ ಕಾಯ್ದೆಯು ನಾಗಾಲ್ಯಾಂಡ್ನಲ್ಲಿ ಆಪ್ಷನ್ ಎ 1958 ಜಾರಿಯಲ್ಲಿದೆ. ಈ ಒಂದು ಆಫ್ಸ್ಪಾ ಕಾಯ್ದೆಯ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋದಾದರೆ, ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕಪ್ಪ ಅಂತಂದರೆ, ನಾಗಾಲ್ಯಾಂಡ್ನ ದಿನಗೂಲಿ ಕಾರ್ಮಿಕರು ತಮ್ಮ ಮನೆಗಳಿಗೆ ಹಿಂದಿರುಗುವ ಸಂದರ್ಭದಲ್ಲಿ 21ನೇ ಪ್ಯಾರಾ ಕಮಾಂಡೋ ಘಟಕದ ಸೇನಾ ಸಿಬ್ಬಂದಿ ಇವರ ಮೇಲೆ ಗುಂಡು ಹಾರಿಸಿ ಇವರನ್ನು ಹತ್ಯೆಗೈದರು. ಈ ಯಾಕಂತಂದರೆ, ಈ ಪ್ರದೇಶದಿಂದ ಭಯೋತ್ಪಾದಕರು ಪರಾರಿಯಾಗಿರುವ ಬಗ್ಗೆ ಸೇನೆಗೆ ಮಾಹಿತಿ ಲಭಿಸಿತ್ತು. ಇವರನ್ನು ಭಯೋತ್ಪಾದಕರೆಂದು ತಪ್ಪಾಗಿ ಅರ್ಥೈಸಿಕೊಂಡ ಸೇನೆ ಈ ಒಂದು ದಿನಗೂಲಿ ಕಾರ್ಮಿಕರ ಮೇಲೆ ಗುಂಡು ಹಾರಿಸಿತ್ತು. ಆಮೇಲೆ ನಾಗಾಲ್ಯಾಂಡ್ನಲ್ಲಿ 14 ನಾಗರಿಕರ ಹತ್ಯೆಯು ದುರ್ಘಟನೆಯ ನಂತರ ಅದರ ಮುಖ್ಯಮಂತ್ರಿಯಾದಂಥ ನೆಫ್ಯೂ ರಿಯೋ ಅವರು ಈ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಥವಾ ಆಫ್ಸ್ಪಾವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿದರು. ಆದರೆ ಕೇಂದ್ರ ಸರ್ಕಾರ ನಾಗಾಲ್ಯಾಂಡ್ನಲ್ಲಿ 2021 December 30 ಮತ್ತೆ 6 ತಿಂಗಳವರೆಗೆ ಈ ಒಂದು ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಥವಾ ಆಫ್ಸ್ಪಾ ಮುಂದುವರಿಯುವುದಾಗಿ ಹೇಳಿತು. ಯಾಕಂತಂದರೆ, ನಾಗಾಲ್ಯಾಂಡ್ನ ಇಡೀ ಪ್ರದೇಶ ಪ್ರಕ್ಷುಬ್ಧ ಮತ್ತು ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ ಅಂತ ಸರ್ಕಾರ ಒಂದು ಘೋಷಣೆ ಮಾಡಿದೆ. ಇನ್ನು ಆಫ್ಸ್ಪಾ ಅಂದ್ರೇನು, ಇದಕ್ಕೆ ಸಶಸ್ತ್ರ ಪಡೆಗಳಿಗೆ ನೀಡಲಿರತಕ್ಕಂಥ ಅಧಿಕಾರಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಆಫ್ಸ್ಪಾ ಅಂದರೆ ಸಶಸ್ತ್ರ ಪಡೆಗಳಿಗೆ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಜನಜೀವನ ಕ್ರಮವನ್ನು ಕಾಪಾಡುವ ಒಂದು ಅಧಿಕಾರ ನೀಡುತ್ತದೆ. ಇನ್ನು ಇದರ ಅಡಿಯಲ್ಲಿ ಸೇನೆಗೆ ನೀಡಲಿರತಕ್ಕಂಥ ಅಧಿಕಾರಿಗಳು ಅಂತಂದರೆ, ಸಶಸ್ತ್ರ ಪಡೆಗಳಿಗೆ ಒಂದು ಪ್ರದೇಶದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಟ್ಟುಗೂಡುವುದನ್ನು ನಿಷೇಧಿಸುವ ಅಧಿಕಾರ ಇದೆ. ಹಾಗೂ ಒಬ್ಬ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ವರ್ತಿಸುತ್ತಿದ್ದಾನೆ ಅಂತ ಸೇನೆ ಭಾವಿಸಿದರೆ ಆತನಿಗೆ ಸರಿಯಾದ ಎಚ್ಚರಿಕೆ ನೀಡಿದ ನಂತರ ಬಲಪ್ರಯೋಗ ಅವನ ಮೇಲೆ ಮಾಡಬಹುದು ಹಾಗೂ ಅದನ ಮೇಲೆ ಗುಂಡು ಕೂಡ ಹಾರಿಸಬಹುದಾಗಿದೆ. ಇನ್ನು ಅನುಮಾನಕ್ಕೆ ಸಕಾರಣವಿದ್ದರೆ ಸೈನ್ಯ ವಾರಂಟ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಬಹುದು, ವಾರಂಟ್ ಇಲ್ಲದೆ ಆ ವ್ಯಕ್ತಿಯ ಆವರಣವನ್ನು ಪ್ರವೇಶಿಸಬಹುದು ಹಾಗೂ ಶೋಧ ಕಾರ್ಯವನ್ನು ಕೈಗೊಳ್ಳಬಹುದು ಮತ್ತು ಬಂದೂಕುಗಳನ್ನು ಹೊಂದಿರುವುದನ್ನು ನಿಷೇಧಿಸಬಹುದಾಗಿದೆ ಕೂಡ ಈ ಒಂದು ಅಧಿಕಾರದ ಅಡಿಯಲ್ಲಿ. ಇನ್ನು ಬಂಧನಕ್ಕೊಳಗಾದ ಯಾವುದೇ ವ್ಯಕ್ತಿಯನ್ನು ಹತ್ತಿರದ ಪೊಲೀಸ್ ಠಾಣೆಯ ಉಸ್ತುವಾರಿ ಅಧಿಕಾರಿಗೆ ಬಂಧನಕ್ಕೆ ಕಾರಣವಾದ ಸಂದರ್ಭಗಳನ್ನು ವಿವರಿಸುವ ಮೂಲಕ ಆತನ ಪೊಲೀಸ್ ಠಾಣೆಗೆ ಆ ವ್ಯಕ್ತಿಯನ್ನು ಹಸ್ತಾಂತರಿಸಬಹುದಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಪೂರ್ಣ ಪ್ರಮಾಣದ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು? ಆಪ್ಷನ್ ಎ 1872, ಆಪ್ಷನ್ ಬಿ 1881, ಸಿ 1891, ಡಿ 1882. ಇದರ ಸರಿಯಾದ ಉತ್ತರ, ಭಾರತದಲ್ಲಿ ಮೊದಲ ಪೂರ್ಣ ಪ್ರಮಾಣದ ಜನಗಣತಿಯನ್ನು ಆಪ್ಷನ್ ಬಿ 1881 ಮಾಡಲಾಯಿತು. ಒಂದು ಜನಗಣತಿ ಬಗ್ಗೆ ನಾವು ನೋಡೋದಾದರೆ, ಯಾಕಿದೆ ಸುದ್ದಿಯಲ್ಲಿದೆ ಅನ್ನೋದನ್ನು ನೋಡೋದಾದರೆ, ಇತ್ತೀಚೆಗೆ ಸರ್ಕಾರ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಥವಾ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ್ನು ನವೀಕರಿಸಲು ಮತ್ತು ಮೊದಲ ಹಂತದ ಜನಗಣತಿ ಮತ್ತು ಜನಗಣತಿಗೆ ವಿವರಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು 2022 ಸೆಪ್ಟೆಂಬರ್ವರೆಗೆ ಮುಂದೂಡಿದೆ. ಇನ್ನು ಜನಗಣತಿಯು ದೇಶದ ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆ ಹಂಚಿಕೆ ಮತ್ತು ಅದರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು, ಜನಸಂಖ್ಯಾ ವೈವಿಧ್ಯತೆ ಮತ್ತು ಇತರ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಈ ಇನ್ನು ಜನಗಣತಿಯನ್ನು ಮೊದಲು 1872 ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೇಯೋ ಅವರ ಅಧಿಕಾರಾವಧಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಅಂದರೆ ಬ್ರಿಟಿಷ್ ವೈಸ್ರಾಯ್ ಆದಂಥ ಲಾರ್ಡ್ ಮೇಯೋ ಅವರ ಕಾಲದಲ್ಲಿ 1872 ಪ್ರಾರಂಭ ಮಾಡಲಾಯಿತು. ಇದು ಜನಸಮುದಾಯದಲ್ಲಿ ಸಮಾಜವನ್ನು ಉನ್ನತೀಕರಿಸಲು ಹೊಸ ನೀತಿಗಳನ್ನು ಸರ್ಕಾರಿ ಕಾರ್ಯಕ್ರಮಗಳನ್ನು ರೂಪಿಸಲು ಸಹಾಯ ಮಾಡಿತು. ಆದರೆ ಭಾರತದಲ್ಲಿ ಮೊದಲ ಪೂರ್ಣ ಪ್ರಮಾಣದ ಜನಗಣತಿಯನ್ನು 1881 ನಡೆಸಲಾಯಿತು. ಅಂದಿನಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಕಾರ್ಯಕ್ರಮವನ್ನು ತಡೆಹರಿರಹಿತವಾಗಿ ಹಮ್ಮಿಕೊಳ್ಳಲಾಗ್ತದೆ. ಇನ್ನು ಭಾರತದಲ್ಲಿ ಜನಗಣತಿಯನ್ನು ಯಾರು ನಡೆಸ್ತಾರೆ ಅನ್ನೋದನ್ನು ನೋಡೋದಾದರೆ, ಭಾರತದಲ್ಲಿ ದಶಕದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿರುವ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಗೆ ವಹಿಸಲಾಗಿದೆ. ಇನ್ನು ಜನಗಣತಿಯು ಈ ಕೆಳಕಂಡ ವಿಷಯಗಳ ಒಂದು ವಿಶ್ವಾಸಾರ್ಹ ಮೂಲಗಳನ್ನು ಹೊಂದಿದೆ. ಯಾವಪ್ಪ ಅಂತಂದರೆ,
ಒಂದು ಜನಸಂಖ್ಯಾಶಾಸ್ತ್ರ, ಆರ್ಥಿಕ ಚಟುವಟಿಕೆಗಳು, ಸಾಕ್ಷರತೆ ಮತ್ತು ಶಿಕ್ಷಣ, ವಸತಿ ಮತ್ತು ಗೃಹ ಸೌಲಭ್ಯಗಳು, ನಗರೀಕರಣ, ಫಲವತ್ತತೆ ಮತ್ತು ಮರಣ ದರ, ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿವರ ಮತ್ತು ಭಾಷೆ, ಈ ಎಲ್ಲ ಅಂಶಗಳು ಒಂದು ಜನಗಣತಿಯ ಮೂಲಕ ನಮಗೆ ತಿಳಿದು ಬರ್ತವೆ. ಹಾಗೂ ಈ ಒಂದು ಎಲ್ಲ ಅಂಶಗಳ ಕುರಿತು ಜನಗಣತಿ ಒಂದು ವಿಶ್ವಾಸಾರ್ಹ ಮೂಲವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ದೇಶದ ಭೂ ಗಡಿ ಪ್ರದೇಶಗಳ ರಕ್ಷಣೆ ಮತ್ತು ಶೋಷಣೆ ಕಾನೂನು ಅಂದರೆ ಪ್ರೊಟೆಕ್ಷನ್ ಆ್ಯಂಡ್ ಎಕ್ಸ್ಪ್ಲೋಟೇಷನ್ ಆಫ್ ದಿ ಕಂಟ್ರೀಸ್ ಲ್ಯಾಂಡ್ ಬಾರ್ಡರ್ ಏರಿಯಾಸ್ ಅನ್ನು ಜಾರಿಗೆ ತಂದ ದೇಶ ಯಾವುದು? ಆಪ್ಷನ್ ಎ ನೇಪಾಳ, ಬಿ ಭೂತಾನ, ಸಿ ಪಾಕಿಸ್ತಾನ, ಡಿ ಚೀನಾ. ಇದರ ಸರಿಯಾದ ಉತ್ತರ ದೇಶದ ಭೂ ಗಡಿ ಪ್ರದೇಶಗಳ ರಕ್ಷಣೆ ಮತ್ತು ಶೋಷಣೆ ಕಾನೂನನ್ನು ಚೀನಾ ದೇಶ ಜಾರಿಗೆ ತಂದಿದೆ. ಏನಿದು ಕಾನೂನು, ಯಾಕೆ ಇದೊಂದು ಇಷ್ಟೊಂದು ಮಹತ್ವವಾಗಿದೆ ಅನ್ನೋದನ್ನು ನೋಡೋದಾದರೆ, ಚೀನಾ ದೇಶವು ತನ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಯು ಪವಿತ್ರವಾಗಿದ್ದು ಇದನ್ನು ಯಾರಿಂದಲೂ ಕೂಡ ಉಲ್ಲಂಘನೆ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಅಂದರೆ ಈ ಕಾನೂನು ಆ ರೀತಿಯಾಗಿ ಬಣ್ಣಿಸುತ್ತದೆ, ಚೀನಾ ದೇಶವು ಪ್ರಾದೇಶಿಕ ಸಮಗ್ರತೆ ಮತ್ತು ಭೂಗಡಿಗಳನ್ನು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಹಾಗೂ ಪ್ರಾದೇಶಿಕ ಸಾರ್ವಭೌಮತ್ವ ಮತ್ತು ಭೂಗಡಿಗಳನ್ನು ದುರ್ಬಲಗೊಳಿಸುವ ಯಾವುದೇ ಕೃತ್ಯದ ವಿರುದ್ಧ ಹೋರಾಟ ಮಾಡುತ್ತದೆ ಅಂತ ಈ ಕಾನೂನು ತಿಳಿಸುತ್ತದೆ. ದೇಶದ ಗಡಿಗಳನ್ನು ಬಲಪಡಿಸುವುದು, ಗಡಿ ಪ್ರದೇಶಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ಹಾಗೂ ಈ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಸುಧಾರಣೆ ಸೇರಿದಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲು ಈ ಒಂದು ಕಾನೂನಿನಲ್ಲಿ ಹಲವಾರು ಒಂದು ಷರತ್ತುಗಳನ್ನು ವಿಧಿಸಲಾಗಿದೆ. ಇನ್ನು ವಿವಾದಿತ ಗಡಿ ಮತ್ತು ದೀರ್ಘಾವಧಿಯಿಂದ ಇರುವ ಗಡಿ ಸಂಘರ್ಷವನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬುದನ್ನು ಕೂಡ ಈ ಒಂದು ಕಾನೂನಿನಲ್ಲಿ ವಿವರಿಸಲಾಗಿದೆ. ಪರಸ್ಪರರ ಗೌರವಕ್ಕೆ ಚ್ಯುತಿ ಬರದೇ ಇರುವ ರೀತಿಯಲ್ಲಿ, ಪರಸ್ಪರರ ಹಿತಾಸಕ್ತಿಗೆ ಅನುಗುಣವಾಗಿ, ಸ್ನೇಹಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ರೀತಿಯಲ್ಲಿ ಮಾತುಕತೆಯ ಮೂಲಕ ಇಂತಹ ಗಡಿ ವಿವಾದಗಳನ್ನು ಬಗೆಹರಿಸಿಕೊಳ್ಳಬೇಕಂತ ಈ ಒಂದು ಕಾನೂನು ತಿಳಿಸುತ್ತದೆ. ಹಾಗೂ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರದಂತೆ ಎಚ್ಚರ ವಹಿಸಬೇಕಂತ ಕೂಡ ಈ ಒಂದು ಕಾನೂನು ತಿಳಿಸುತ್ತದೆ. ಇನ್ನು ಈ ಕಾನೂನಿನಿಂದ ಭಾರತಕ್ಕೆ ಏನಾದರೂ ಆತಂಕ ಇದೆಯಾ, ಭಾರತಕ್ಕೇನು ಆತಂಕದ ವಿಷಯ ಅಂತ ಅನ್ನೋದನ್ನು ನೋಡೋದಾದರೆ, ಈ ಕಾನೂನನ್ನು ನಿರ್ದಿಷ್ಟವಾಗಿ ಭಾರತವನ್ನು ದೃಷ್ಟಿಯಲ್ಲಿಕೊಂಡು ರೂಪಿಸಿಲ್ಲ. ಆದರೂ ಕೂಡ ಇದು ನಮ್ಮ ದೇಶದ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾಕಂತಂದರೆ ಚೀನಾ ಮತ್ತು ಭಾರತ ವಿವಾದಿತವಾದಂತಹ 3488 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿವೆ. ಹಾಗೂ ಚೀನಾ ಹೊಂದಿರುವ ಅತ್ಯಂತ 3ನೇ ಉದ್ದದ ಗಡಿ ಕೂಡ ಇದಾಗಿದೆ. ಈ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲು ಪೂರ್ವ ಲಡಾಖ್ನಲ್ಲಿ ಹೊಂದಾಣಿಕೆ ಕುರಿತ ಹೆಚ್ಚಿನ ಮಾತುಕತೆಗಳನ್ನು ಚೀನಾ ತಡೆಯುತ್ತದೆ ಎಂಬ ಅನುಮಾನ ಕೂಡ ಹೆಚ್ಚಿಸ್ತದೆ. ಅಂದರೆ ಈ ಒಂದು ಕಾನೂನನ್ನು ತರುವ ಮೂಲಕ ಚೀನಾ ಏನು ಮಾಡ್ತಾ ಇದೆ ಅಂತಂದರೆ, ಈಗಾಗಲೇ ಪೂರ್ವ ಲಡಾಖ್ನಲ್ಲಿ ನಡೆಯುತ್ತಾ ಇರತಕ್ಕಂತಹ ಒಂದು ಹೊಂದಾಣಿಕೆಯ ಮಾತುಕತೆಗಳಿಗೆ ಚೀನಾ ಅಡಗಾಲು ಹಾಕ್ತಿದೆ ಅಂತ ಈ ಒಂದು ಕಾನೂನಿನ ಮೂಲಕ ನಮಗೆ ಸಂಶಯ ವ್ಯಕ್ತವಾಗ್ತಾ ಇದೆ. ಈ ವಿಷಯವಾಗಿ ಉಭಯ ದೇಶಗಳ ಕೋರ್ ಕಮಾಂಡರ್ಗಳ ಸಭೆ ಕೂಡ ಕೊನೆಗೆ ಹೋದ ವರ್ಷ ನಡೆದಿತ್ತು. ಇನ್ನು ಚೀನಾದ ಅನುಮತಿಯಲ್ಲಿದೆ ಗಡಿಯ ಬಳಿ ಶಾಶ್ವತ ಮೂಲಸೌಕರ್ಯಗಳನ್ನು ನಿರ್ಮಿಸುವುದನ್ನು ಕೂಡ ಈ ಒಂದು ಹೊಸ ಕಾನೂನು ನಿಷೇಧ ಮಾಡ್ತದೆ. ಆದ ಕಾರಣ ಬಿಕ್ಕಟ್ಟು, ಈ ಒಂದು ಏನು ಭಾರತದ ಒಂದು ಡೋಕ್ಲಾಮ್ ಬಿಕ್ಕಟ್ಟು ಪ್ರಾರಂಭವಾಯ್ತಲ್ಲ ಈ ಒಂದು ಪ್ರದೇಶದಲ್ಲಿ, ಅಂದಿನಿಂದ ಎರಡೂ ಕಡೆಯವರು ಹೊಸ ರಸ್ತೆಗಳು, ಸೇತುವೆಗಳು ಮತ್ತು ಇತರ ಮೂಲಸೌಲಭ್ಯಗಳನ್ನು ವೇಗವಾಗಿ ನಿರ್ಮಿಸ್ತಾ ಇದ್ದಾರೆ. ವಾಸ್ತವವಾಗಿ ಭಾರತೀಯ ಕಾಮಗಾರಿಗಳ ಕುರಿತು ಈ ಹಿಂದೆಯೂ ಚೀನಾ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಇಷ್ಟೊಂದು ಅಂಶಗಳನ್ನು ಈ ಒಂದು ಚೀನಾದ ಹೊಸ ಕಾನೂನು ತಿಳಿಸುತ್ತದೆ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದ ಬೆಸ್ಟ್.